ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಮಳೆಗಾಲ ಚಳಿಗಾಲ ಬಂತು ಅಂತಂದರೆ ನಾವೆಷ್ಟೇ ಮನೆ ಕ್ಲೀನಾಗಿ ಇಟ್ಕೊಂಡಿದ್ರೂ ಸಹ ಒಂಥರ ಬಟ್ಟೆಗಳೆಲ್ಲ ಸರಿಯಾಗಿ ಒಣಗಿಲ್ಲ ಅಂತಂದರೆ ಒಂಥರ ವಾಸನೆ ಬರೋದು, ಹಾಗೆ ಯಾವಾಗಲೂ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಆಗಿದ್ದರೆ ಮನೆಯೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದಕ್ಕೆಲ್ಲ ನಾನು ಈ ವಿಡಿಯೋನಲ್ಲಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಕ್ಲೀನಿಂಗ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ದಿನಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದರೆ ನಮಗೂ ಸಹ ಕೆಲಸ ಕಡಿಮೆ ಆಗುತ್ತೆ ಅಂತ. ಸೊ ನಾನು ಹಾಗೆಯೇ ರೂಮನ್ನು ಕ್ಲೀನ್ ಮಾಡ್ತಾ ಇದ್ದೀನಿ, ಅದರಲ್ಲೂ ವಾರ್ಡ್ರೋಬನ್ನು ಕ್ಲೀನ್ ಮಾಡ್ತಾ ಇದ್ದೆ. ಅದರ ಬಗ್ಗೆಯೂ ಸಹ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಾರ್ಡ್ರೋಬನ್ನು ಕ್ಲೀನ್ ಮಾಡೋದಕ್ಕೆ ನಾನು ಎಲ್ಲ ವಾರ್ಡ್ರೋಬಿಂದ ವಸ್ತುಗಳು ತೆಗ್ದು ಹೊರಗಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬಕೆಟಿನಲ್ಲಿ ಪ್ಲೈನ್ ವಾಟರ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ನ್ಯಾಪ್ತಲೀನ್ ಬಾಲ್ಸನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನ್ಯಾಪ್ತಲೀನ್ ಬಾಲ್ಸನ್ನು ನಾನು ಇಲ್ಲಿ ಯಾಕೆ ಹಾಕಿದ್ದೀನಂತಂದರೆ, ನಾನು ವಾರ್ಡ್ರೋಬಲ್ಲಿ ಬಟ್ಟೆಗಳು ಹಾಗೆ ಮಕ್ಕಳ ಬುಕ್ಸ್ಗಳು ಸಹ ಇರೋದರಿಂದ ಜಿರಳೆಗಳು ಆಗ್ಬೋದು ಅಂತ ಅಷ್ಟೇ. ಇನ್ನೊಂದು ಬಕೆಟಲ್ಲಿ ಸ್ವಲ್ಪ ಸೋಪ್ ವಾಟರನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಆ ಒಂದು ನ್ಯಾಪ್ತಲೀನ್ ಬಾಲ್ಸನ್ನು ಎರಡು ತೊಗೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಪೌಡ್ರ್ ಮಾಡಿ ಹಾಕಿ ಫಸ್ಟ್ ನಾನು ಒಂದು ಡಿಟರ್ಜೆಂಟ್ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋವಂಥ ವಾಟರ್ ಏನಿರುತ್ತೆ ಅದನ್ನು ತೊಗೊಂಡು ಬಟ್ಟೆನಲ್ಲಿ ಹತ್ಕೊಂಡು ಈ ರೀತಿ ವಾರ್ಡ್ರೋಬ್ಗಳಲ್ಲಿ ಎಲ್ಲ ಕಡೆ ಇದೇ ರೀತಿ ಚೆನ್ನಾಗಿ ಎಲ್ಲ ಕಡೆ ಫಸ್ಟು ಸೋಪ್ ವಾಟರಲ್ಲಿ ಒರೆಸ್ಕೋತಾ ಇದ್ದೀನಿ. ಈಗ ಮಳೆಗಾಲ ಚಳಿಗಾಲ ಹತ್ತಿರ ಬಂದಾಗ ನಿಮಗೆ ತುಂಬಾ ನೀವು ಎಷ್ಟೇ ಚೆನ್ನಾಗಿ ನೀಟಾಗಿಟ್ಟಿದ್ರೂ ಸಹ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಹಾಗಾಗಿ ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೂ ಸಹ ಸ್ಮೆಲ್ ಬರಬಾರ್ದು ಅಂದರೆ ನಾನು ಈ ವಿಡಿಯೋನಲ್ಲಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನೋಡಿ, ಸೋಪ್ ವಾಟರಲ್ಲೆಲ್ಲ ಒರೆಸಿದ ಮೇಲೆ ನಾನು ಈ ನ್ಯಾಪ್ತಲೀನ್ ಬಾಲ್ಸನ್ನು ಒಂದು ಪ್ಲೈನ್ ವಾಟರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಬಟ್ಟೆನ ಅದ್ದುಬಿಟ್ಟು ಹಿಂಡಿಬಿಟ್ಟು ಒರೆಸ್ಕೋತಾ ಇದ್ದೀನಿ. ಚೆನ್ನಾಗಿ ಒರೆಸಿ ಹಿಂಡಿಬಿಟ್ಟು ಚೆನ್ನಾಗಿ ಒರೆಸ್ಕೊಳ್ಳಿ. ನೀರೇನು ಇರಬಾರ್ದು, ನೀರು ಸ್ವಲ್ಪನೂ ಇರದೇ ಇರೋ ರೀತಿ ಒರೆಸ್ಬೇಕು, ಯಾಕಂದರೆ ಮರದ್ದಾಗಿರೋದ್ರಿಂದ ಹಾಳಾಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಕಡೆ ವಾರ್ಡ್ರೋಬಲ್ಲೂ ಸಹ ಇದೇ ರೀತಿ ನಾನು ಫಸ್ಟು ಸೋಪ್ ವಾಟರಲ್ಲಿ ಒರೆಸ್ಕೊಂಡು ನಂತರ ಪ್ಲೈನ್ ವಾಟರಲ್ಲಿ ಅಂದರೆ ನ್ಯಾಪ್ತಲೀನ್ ಬಾಲ್ಸ್ ಏನು ಹಾಕಿದ್ದೀನಿ ಆ ವಾಟರಲ್ಲಿ ಒರೆಸ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಒರೆಸಿದ ಮೇಲೆ ಒಂದು ಒಣಗಿರುವಂಥ ಬಟ್ಟೆ ತೊಗೊಂಡು ನೀಟಾಗಿ ಅದರಲ್ಲಿ ಸ್ವಲ್ಪ ಸಹ ನೀರು ಇಲ್ಲದಂಗೆ ಒರೆಸ್ಕೊಬೇಕು. ಕಂಪ್ಲೀಟಾಗಿ ಒಣಗಿದ ಮೇಲೆ ನಾನು ಈ ಕಾರ್ನರ್ಗಳಲ್ಲಿ ಒಂದೊಂದು ನ್ಯಾಪ್ತಲೀನ್ ಬಾಲ್ಸನ್ನು ಇಡ್ತಾ ಇದ್ದೀನಿ. ಜಿರಳೆ ಇರಲಿ ಇಲ್ಲದೇ ಇರಲಿ, ಬಟ್ಟೆಗಳಿಡೋ ಜಾಗದಲ್ಲಿ ಒಂದೊಂದು ನ್ಯಾಪ್ತಲೀನ್ ಬಾಲ್ಸ್ ಇಡೋದ್ರಿಂದ ಜಿರಳೆ ಬರೋದೇ ಇಲ್ಲ. ನೆಕ್ಸ್ಟು ಒಂದು ನ್ಯೂಸ್ ಪೇಪರು ಅಥವಾ ನೀವು ಏನು ಹಾಕ್ತೀರಾ ಅದ್ರ ಮೇಲೆ, ನಿಮ್ಮ ಹತ್ರ ಏನಿದೆ ಒಂದು ವಾರ್ಡ್ರೋಬಲ್ಲಿ ಶೆಲ್ಫ್ಗಳ ಮೇಲೆ ಹಾಕೋದಕ್ಕೆ, ಅದನ್ನು ನೀವು ಹಾಕಿಬಿಟ್ಟು ಬಟ್ಟೆಗಳನ್ನು ಜೋಡಿಸ್ಕೋಬಹುದು. ಈ ರೀತಿ ನೀವು ನೀಟಾಗಿ ಒರೆಸ್ಬಿಟ್ಟು ಬಟ್ಟೆಗಳನ್ನು ಇಟ್ಟಾಗ ನಿಮಗೆ ಜಿರಳೆಗಳು ಆಗೋದಿಲ್ಲ. ಟ್ರೈ ಮಾಡಿ ನೋಡಿ, ನಿಮಗೆ ಜಿರಳೆಗಳು ಜಾಸ್ತಿ ಇದೆ ಅಂದರೆ ಈ ಮೆಥಡಲ್ಲಿ ಒಂದ್ಸರ್ತಿ ಕ್ಲೀನ್ ಮಾಡಿ. ಸಾಮಾನ್ಯವಾಗಿ ತುಂಬ ಜನ ಮಾಡೋ ತಪ್ಪೇನೆಂದರೆ ಈ ಹಿಟ್ಟುಗಳು ಬರುತ್ತಲ್ಲ, ಆ ಒಂದು ಕಾಕ್ರೋಚ್ ಅನ್ನು ಸಾಯಿಸೋದಕ್ಕೆ ಹಿಟ್ಟುಗಳು, ಆ ಒಂದು ಹಿಟ್ಟುಗಳನ್ನು ಯೂಸ್ ಮಾಡ್ತಾರೆ ಸ್ಪ್ರೇ ಮಾಡಿದಾಗ. ಅದರಿಂದ ಒಂಥರ ಕೆಮಿಕಲ್ಲು ನಮಗೆ ಅಷ್ಟು ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೆ. ಮಕ್ಕಳಿರೋವಾಗ ಆ ರೀತಿ ಸ್ಪ್ರೇ ಮಾಡಬಾರ್ದು. ಈ ರೀತಿ ಸ್ಪ್ರೇಗಳನ್ನೆಲ್ಲ ಬಳಸದೆ ನಾವು ಈಸಿಯಾಗಿ ಈ ಒಂದು ನ್ಯಾಪ್ತಲೀನ್ ಬಾಲ್ಸನ್ನು ಇಟ್ಟರೆ ಸಾಕಾಗತ್ತೆ. ನಂತರ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಎಷ್ಟೇ ಚೆನ್ನಾಗಿ ನೀವು ಕ್ಲೀನ್ ಮಾಡಿದರೂ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ಬರಬಾರ್ದು ಅಂದರೆ ನೋಡಿ, ಯಾವುದಾದ್ರೂ ಒಂದು ಪರ್ಫ್ಯೂಮ್ನ ಕಾರ್ನರ್ಸ್ಗಳ ಸೈಡಲ್ಲಿ ವಾರ್ಡ್ರು ಸೈಡ್ಗಳಲ್ಲಿ ಸ್ಪ್ರೇ ಮಾಡಿ, ಸ್ವಲ್ಪ ಸ್ಪ್ರೇ ಮಾಡಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ನಿಮಗೆ. ಇಲ್ಲ ಅಂದರೆ ಯಾವುದಾದ್ರೂ ನಿಮಗೆ ಎಕ್ಸ್ಪೈರಿ ಆಗಿಬಿಟ್ಟಿದೆ ಮಾಯಿಶ್ಚರೈಸರು, ಅದನ್ನು ಬಿಸಾಕದೆ ಅದನ್ನು ನೋಡಿ ಈ ರೀತಿ ಆ ವಾರ್ಡ್ರೋಬ್ನ ಸೈಡ್ಗಳಲ್ಲಿ ಈ ರೀತಿ ಅಪ್ಲೈ ಮಾಡ್ಬೋದು. ನಿಮಗೊಂದು ಪಾಲಿಷರ್ ರೀತಿ ಇರುತ್ತೆ ಆ ಒಂದು ಮಾಯಿಶ್ಚರೈಸರು. ಈ ಮಾಯಿಶ್ಚರೈಸರು ಎಕ್ಸ್ಪೈರಿ ಆಗೋಗಿದೆ ಅಂದ್ಬಿಟ್ಟು ಬಿಸಾಕದೆ ನೋಡಿ ಈ ರೀತಿ ನಾವು ಹಚ್ಚೋದ್ರಿಂದ ಸ್ಮೆಲ್ಲು ಚೆನ್ನಾಗಿರತ್ತೆ. ಹಾಗೆ ಆ ಒಂದು ಮಾಯಿಶ್ಚರೈಸರು ಸಹ ವೇಸ್ಟ್ ಆಗದೆ ನಾವು ಯೂಸ್ ಮಾಡ್ದಂಗು ಸಹ ಇರುತ್ತೆ. ಸೊ ಈ ಟಿಪ್ಸು ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಇನ್ನು ಫ್ರಿಡ್ಜಲ್ಲಿ ಕೆಟ್ಟದಾಗಿ ಏನಾದರೂ ವಾಸನೆ ಬರುತ್ತೆ ಅಂದರೆ ಏನಾದರೂ ಇಟ್ಟಾಗ ಅಕಸ್ಮಾತ್ ಮಲ್ಲಿಗೆ ಹೂ ಇಟ್ಟರೆಂದ್ರೂ ಸಹ ಕಂಪ್ಲೀಟ್ ಫ್ರಿಡ್ಜೆಲ್ಲ ವಾಸನೆ ಬರುತ್ತೆ. ಅಥವಾ ಬೇರೆ ಏನಾದರೂ ಸಾಂಬಾರು ಮಿಕ್ಕಿರೋದು ನಾನ್ ವೆಜ್ ಐಟಮ್ಸ್ ಏನಾದರೂ ಇಟ್ಟಾಗ ಸ್ಮೆಲ್ ಬರುತ್ತಲ್ಲ, ಆ ರೀತಿ ಸ್ಮೆಲ್ ಬರಬಾರ್ದು ಅಂತಂದರೆ ತುಂಬ ಜನಕ್ಕೆ ಈ ಟಿಪ್ಪು ಗೊತ್ತಿರುತ್ತೆ. ಏನಂತಂದರೆ ಸ್ವಲ್ಪ ಅಡುಗೆ ಸೋಡನ್ನು ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಅದನ್ನು ಒಂದು ಕಾರ್ನರಲ್ಲಿ ನೀವು ಇಟ್ಟು ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಆ ಒಂದು ಬ್ಯಾಡ್ ಸ್ಮೆಲ್ನೆಲ್ಲ ಕಡಿಮೆ ಆಗುತ್ತೆ. ಆ ಕ್ಯಾಪಲ್ಲಿ ಒಂದು ಸ್ವಲ್ಪ ಹೋಲ್ಸ್ ಮಾಡಿಬಿಟ್ಟು ಇಡಿ. ಇಲ್ಲಾಂದರೆ ನೋಡಿ, ಈ ರೀತಿ ನಿಂಬೆಹಣ್ಣಿನ ಹೋಳುಗಳೇನಿರುತ್ತೆ ಅದನ್ನು ಕಟ್ ಮಾಡಿರೋದಿದ್ದರೆ ಈ ರೀತಿ ಇಡ್ಬೋದು ಫ್ರಿಡ್ಜಲ್ಲಿ. ಇಟ್ಟಾಗ ನಿಮಗೆ ಆ ಒಂದು ಬ್ಯಾಡ್ ಸ್ಮೆಲ್ಲೆಲ್ಲ ಕಡಿಮೆ ಆಗುತ್ತೆ. ಈ ಎರಡು ಟಿಪ್ಪಲ್ಲಿ ನೀವು ಯಾವ ಟಿಪ್ ಬೇಕಾದರೂ ಮಾಡ್ಬೋದು. ಅಡುಗೆ ಸೋಡಾ ಟಿಪ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಕಿಚನಲ್ಲಿ ನಾವು ಯೂಸ್ ಮಾಡುವಂಥ ಸ್ಕ್ರಬ್ಬರ್ಗಳನ್ನು ನಾವು ನೀಟಾಗಿ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಖಂಡಿತ ಬ್ಯಾಡ್ ಸ್ಮೆಲ್ಲು ಬರುತ್ತೆ, ಅದರಲ್ಲಿ ಒಂದು ಜರ್ಮ್ಸ್ ಎಲ್ಲ ಫಾರ್ಮ್ ಆಗಿ ನಾವು ಮತ್ತೆ ಕ್ಲೀನ್ ಮಾಡಲಿಲ್ಲ ಅಂತಂದರೆ ನೀಟಾಗಿ ಅದನ್ನೇ ಬಳಸಿದ್ರೆ ನಮಗೆ ಕಾಯಿಲೆಗಳು ಬರೋದು ಅದೆಲ್ಲ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ನಾವು ಈ ಸ್ಕ್ರಬ್ಬರ್ಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀವು ಏನೂ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಬಿಸಿನೀರಲ್ಲಿ ಅದನ್ನು ಒಂದು 10-15 ನಿಮಿಷ ನೆನೆಸಿಟ್ಟು ಸಹ ಯೂಸ್ ಮಾಡ್ಬೋದು. ಇನ್ನು ಬಾತ್ರೂಮಲ್ಲಿ ಟಾಯ್ಲೆಟಲ್ಲಿ ಬರುವಂಥ ಬ್ಯಾಡ್ ಸ್ಮೆಲ್ಲನ್ನು ಕಡಿಮೆ ಮಾಡೋದಕ್ಕೆ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ಏನಂತಂದರೆ ಸ್ವಲ್ಪ ಒಂದು ಬಾಟಲಲ್ಲಿ ನೀರು ತಗೊಳ್ಳಿ, ನಿಮ್ಮ ಹತ್ರ ಫಿನಾಯ್ಲ್ ಇದ್ದರೆ ಫಿನಾಯ್ಲ್ ಹಾಕಿ, ಇಲ್ಲಾಂದರೆ ಒಂದು ಕಂಫರ್ಟ್ ಏನಿರುತ್ತೆ ಅದನ್ನು ಹಾಕ್ಬೋದು. ನಾನಿಲ್ಲಿ ಫಿನಾಯ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಿನಾಯ್ಲನ್ನು ನೋಡಿ, ಈ ರೀತಿ ಸ್ವಲ್ಪ ಒಂದು ಎರಡು ಕ್ಯಾಪಷ್ಟು ಅದಕ್ಕೆ ಹಾಕಿಬಿಟ್ಟು ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಒಂದು ಬಾತ್ರೂಮ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ. ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ನೋಡಿ, ಈ ರೀತಿ ಎಲ್ಲ ಕಡೆ ಸ್ಪ್ರೇ ಮಾಡಿ. ನೀವು ಈ ಬಾಟಲ್ನ ಆ ಒಂದು ಬಾತ್ರೂಮಲ್ಲಿ ಅಥವಾ ಟಾಯ್ಲೆಟಲ್ಲಿ ಒಂದು ಬಾಟಲ್ನ ರೆಡಿ ಮಾಡಿ ಇಟ್ಬಿಟ್ರೆ ನಿಮಗೇನಾದರೂ ಸ್ಮೆಲ್ ಬರುತ್ತೆ, ಏನಾದರೂ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂದಾಗ ಇದನ್ನು ಸ್ಪ್ರೇ ಮಾಡಿದ್ರೆ ಸಾಕು, ಬಾತ್ರೂಮ್ ಎಲ್ಲ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಮಾಡೋದಕ್ಕೆ ನಮಗೆ ಒಂದು ಮಾಸ್ಕ್ ಬೇಕಾಗುತ್ತೆ. ನೀವು ಹೊಸದಾದರೂ ತೊಗೋಬೋದು ಅಥವಾ ಯೂಸ್ ಮಾಡಿರೋದಾದರೂ ವಾಶ್ ಮಾಡಿರೋದು ತೊಗೋಬೋದು. ತೊಗೊಂಡು ನೋಡಿ, ನೀವು ಯೂಸ್ ಮಾಡುವಂಥ ಪರ್ಫ್ಯೂಮ್ ಯಾವುದಾದರೂ ತೊಗೊಳ್ಳಿ, ಅಥವಾ ಪರ್ಫ್ಯೂಮು ಆಲ್ರೆಡಿ ಎಕ್ಸ್ಪೈರ್ ಆಗೋಗಿದೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದನ್ನು ಬಿಸಾಕದೆ ನೋಡಿ ಆ ಒಂದು ಮಾಸ್ಕ್ ಮೇಲೆ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡಿರುವಂಥ ಈ ಒಂದು ಇದನ್ನು ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಹಾಗೆಯೇ ಇನ್ನೊಂದು ಮಾಸ್ಕನ್ನು ತೊಗೊಂಡು ಅದರ ಮೇಲ್ಗಡೆ ಒಂದು ಸೈಡನ್ನು ಕಟ್ ಮಾಡ್ಕೊಳ್ಳಿ. ಒಂದು ಸೈಡ್ ಮಾತ್ರ ಕಟ್ ಮಾಡಿಬಿಟ್ಟು ಅದು ನಿಮಗೆ ಒಂದು ಬ್ಯಾಗ್ ರೀತಿ ರೆಡಿಯಾಗುತ್ತೆ. ಅದರೊಳಗಡೆ ನೀವು ಒಂದು ಎರಡು ನ್ಯಾಪ್ತಲಿನ್ ಬಾಲ್ಸನ್ನು ಹಾಕಿ ನೋಡಿ, ಒಂದು ಎರಡೇ ಎರಡು ಹಾಕ್ಕೊಳ್ಳಿ ಸಾಕು. ಎರಡು ನ್ಯಾಪ್ತಲಿನ್ ಬಾಲ್ಸನ್ನು ಆ ಬ್ಯಾಗ್ ರೀತಿ ರೆಡಿ ಮಾಡ್ಕೊಂಡು ಹಾಕ್ಕೊಂಡು ಇನ್ನೊಂದು ನಾವೇನು ಕಟ್ ಮಾಡಿದ್ವಿ ಅದನ್ನು ಮೇಲ್ಗಡೆ ಟೈಟಾಗಿ ಕಟ್ಬಿಡಿ. ವಾಷಿಂಗ್ ಮಿಷಿನನ್ನು ಯೂಸ್ ಮಾಡಿದ ನಂತರ ಸಾಮಾನ್ಯವಾಗಿ ಎಲ್ಲರೂ ಒರೆಸ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡ್ತಾರೆ. ಆ ರೀತಿ ಕ್ಲೋಸ್ ಮಾಡಿ ಇಡೋದ್ರಿಂದ ಜಿರಳೆಗಳು ಸಹ ಆಗುತ್ತೆ, ಒಂಥರ ಕೆಟ್ಟದಾಗಿ ಸ್ಮೆಲ್ ಸಹ ಬರುತ್ತೆ. ಆ ರೀತಿ ವಾಷಿಂಗ್ ಮಿಷಿನಿಂದ ಸ್ಮೆಲ್ ಬರಬಾರ್ದು ಅಂದರೆ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಮಾಸ್ಕ್ಗಳೇನಿದೆ, ಒಂದಕ್ಕೆ ಪರ್ಫ್ಯೂಮ್ ಸ್ಪ್ರೇ ಮಾಡಿದ್ದೀನಿ, ಹಾಗೆ ಜಿರಳೆ ಬರದೇ ಇರೋ ರೀತಿ ಒಂದರಲ್ಲಿ ನ್ಯಾಪ್ತಲಿನ್ ಬಾಲನ್ಸನ್ನು ಹಾಕಿದ್ದೀನಿ. ಅದನ್ನು ಇದರಲ್ಲಿ ಹಾಕಿಡೋದ್ರಿಂದ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಹಾಗೆ ಜಿರಳೆಗಳು ಸಹ ಆಗೋದಿಲ್ಲ. ಇನ್ನೊಂದು ತಪ್ಪು ಏನು ಮಾಡ್ತೀವಿ ಅಂದರೆ, ವಾಷಿಂಗ್ ಮಿಷಿನನ್ನು ಬಳಸಿದ ನಂತರ ಚೆನ್ನಾಗಿ ನೀಟಾಗಿ ನೀರೇನು ಇಲ್ಲದಂಗೆ ಒರೆಸ್ಬೇಕಾಗತ್ತೆ, ನಾವು ಒರೆಸ್ಬಿಟ್ಟು ಇಡಬೇಕು. ಹಾಗೆಯೇ ನೀವು ಯಾವಾಗಲೂ ಅದನ್ನು ಕ್ಲೋಸ್ ಮಾಡಿಡದೆ ಓಪನ್ ಮಾಡಿ ಇಡಿ. ನೈಟಲ್ಲಿ ಮಾತ್ರ ನಿಮಗೆ ಜಿರಳೆಗಳು ಬರುತ್ತೆ, ಜಿರಳೆಗಳು ಹೋಗಿ ಸೇರಿಕೊಳ್ಳುತ್ತೆ ಅನ್ನೋ ಸಮಯದಲ್ಲಿ ಮಾತ್ರ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಇಡ್ಬೋದು. ನೆಕ್ಸ್ಟು, ಈ ರೀತಿಯ ಸೋಪಿನ ಬಾಕ್ಸ್ಗಳೆಲ್ಲ ಏನಿರುತ್ತೆ ಇದನ್ನು ಅಷ್ಟೇ ನಾವು ಯೂಸ್ ಮಾಡ್ಕೋಬೋದು. ಅಂದರೆ ಸೋಪನ್ನು ಯೂಸ್ ಮಾಡೋಕ್ಕಂತ ತೆಗ್ದಾಗ ಈ ಬಾಕ್ಸ್ಗಳನ್ನು ಬಿಸಾಕದೆ ಇದನ್ನು ಸಹ ನಾವು ಕಟ್ ಮಾಡಿ ಅಲ್ಲಲ್ಲಿ ವಾರ್ಡ್ರೂಮ್ಗಳಲ್ಲಿ ಸಹ ಇಡ್ಬೋದು. ಇದರಿಂದನೂ ಸಹ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಆ ಸೋಪಿನ ಸ್ಮೆಲ್ ಬರುತ್ತೆ. ಈ ಒಂದು ಬಾಕ್ಸ್ಗಳನ್ನು ಅಂದರೆ ಈ ರೀತಿ ನಾವು ಕಟ್ ಮಾಡಿ ಇಟ್ಟಾಗ ಇದು ಒಂದು ವಾರದವರೆಗೆ ಇದರ ಒಂದು
ಸ್ಮೆಲ್ಲು ಬರ್ಬೋದು. ನಂತರ ನಾವು ಅದನ್ನು ತೆಗೆದು ಬಿಸಾಕ್ಬೋದು. ನಾನೀಗ ತೋರಿಸ್ತಾ ಇರೋದ್ರಲ್ಲಿ ನಿಮಗೆ ಯಾವುದು ಯೂಸ್ ಆಗುತ್ತೆ ಅದನ್ನು ನೀವು ಮಾಡ್ಕೋಬೋದು. ಅಂದರೆ ಕಬೋರ್ಡ್ಗಳಲ್ಲಿ ನಿಮಗೆ ಏನು ಇಡಬೇಕು ಅನಿಸುತ್ತೆ ಅದನ್ನು ಮಾತ್ರ ನೀವು ಇಡ್ಬೋದು, ಎಲ್ಲದನ್ನು ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಲ್ಲಲ್ಲಿ ನೋಡಿ, ಈ ರೀತಿ ವಾರ್ಡ್ರೋಬಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಬಟ್ಟೆಗಳ ಕೆಳಗಡೆ ಈ ರೀತಿ ಇಡೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಒಂದು ವಾರದವರೆಗೆ ಇದನ್ನು ನಾವು ಇಟ್ಕೋಬೋದು. ನೆಕ್ಸ್ಟ್ ಏನಂದರೆ, ಇವಾಗ ಈ ವೆದರಲ್ಲಿ ತುಂಬಾ ಈ ಬಟ್ಟೆಗಳು ನಾವು ಎಷ್ಟೇ ಚೆನ್ನಾಗಿ ಒಣಗಿಸಿದ್ರೂ ಸ್ಮೆಲ್ ಬರುತ್ತಲ್ಲ, ಆ ರೀತಿ ಬರಬಾರ್ದಂದರೆ ಲವಂಗಗಳು ತುಂಬಾ ಹೆಲ್ಪ್ ಆಗುತ್ತೆ. ಲವಂಗಗಳನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಕಟ್ಬಿಟ್ಟು ನೀವು ಮಧ್ಯದಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಇದನ್ನು ಇಡ್ಬೋದು. ಇದನ್ನು ಇಟ್ಟಾಗ ನಿಮಗೆ ಆ ಒಂದು ಬಟ್ಟೆಗಳಿಂದ ಬರುವಂಥ ಸ್ಮೆಲ್ ಏನಿದೆ, ಬ್ಯಾಡ್ ಸ್ಮೆಲ್ಲು, ಅದೇನು ಬರೋದಿಲ್ಲ. ಇದ್ರ ಜೊತೆ ನೀವು ಬೇಕಂದರೆ ಏಲಕ್ಕಿನೂ ಸಹ ಆ ಒಂದು ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಅಲ್ಲಲ್ಲಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಮಳೆಗಾಲ ಬಂತು ಅಂದರೆ ಈ ಲೆದರ್ ಬ್ಯಾಗು, ಲೆದರ್ ಪರ್ಸ್ಗಳು ಇದೆಲ್ಲಾನು ಅಷ್ಟೇ, ನಿಮಗೆ ಮೇಲ್ಗಡೆನೂ ವೈಟ್ 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 ಥರ ಆಗುತ್ತೆ. ಹಾಗೆಯೇ ಪರ್ಸ್ಗಳಲ್ಲಿ ನೀವು ಓಪನ್ ಮಾಡಿದಾಗ ನಿಮಗೆ ಒಂದು ಒಳ್ಳೆ ಸ್ಮೆಲ್ ಬರಬೇಕು ಅಂದರೆ ನೋಡಿ, ಹೀಗೆ ನಾನೇನು ಕಟ್ ಮಾಡಿದೆ ಆ ಒಂದು ಸೋಪಿನ ಬಾಕ್ಸ್ದು ಕವರು, ಅದನ್ನು ಇಟ್ಕೋಬೋದು. ಇಲ್ಲಾಂತಂದರೆ ಒಂದು ಟಿಶ್ಯೂ ಪೇಪರ್ಗೆ ನೀವು ಯಾವುದಾದ್ರೂ ಪರ್ಫ್ಯೂಮ್ನ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಸಹ ಅದರಲ್ಲಿ ಇಡ್ಬೋದು. ಅಥವಾ ಇದೇ ಒಂದು ಸೋಪ್ ಬಾಕ್ಸಿನ ಕವರ್ಗೂ ಸಹ ಸ್ಪ್ರೇ ಮಾಡಿಬಿಟ್ಟು ಆ ರೀತಿ ಇಟ್ಕೊಳ್ಳೋದ್ರಿಂದ ಪರ್ಸು ಬ್ಯಾಗು ಓಪನ್ ಮಾಡಿದಾಗ ನಿಮಗೆ ಒಂದು ಒಳ್ಳೆ ಸ್ಮೆಲ್ಲು ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಒಂದು ಹಳೆಯ ಮಾಸ್ಕನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ, ಒಂದು ಸೈಡ್ ಕಟ್ ಮಾಡಿದ್ದೀನಿ. ಇದರಲ್ಲಿ ನಾನು ನೋಡಿ ಯೂಸ್ ಮಾಡಿರುವಂಥ ಸೋಪು ಅಂದರೆ ಲಾಸ್ಟಲ್ಲಿ ಚಿಕ್ಕದು ಮಿಕ್ಕಿರುತ್ತಲ್ಲ ಅದು ತುಂಬ ಚೆನ್ನಾಗಿ ಒಣಗಿರಬೇಕು, ಅಂದರೆ ಫುಲ್ಲು ಡ್ರೈ ಇರಬೇಕು, ಸ್ವಲ್ಪ ಸಹ ನೀರು ಇರಬಾರ್ದು. ಆ ರೀತಿ ಇರೋದನ್ನು ತೊಗೊಳ್ಳಿ. ತೊಗೊಂಡು ಈ ಒಂದು ಮಾಸ್ಕ್ ಏನು ಕಟ್ ಮಾಡಿದ್ದೀನಿ ಅದರಲ್ಲಿ ಅದನ್ನು ಇಟ್ಬಿಟ್ಟು ನೀವು ಮೇಲ್ಗಡೆ ಕಟ್ಬಿಟ್ಟು ಸಹ ಇಡ್ಬೋದು, ಅಥವಾ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಇಡ್ಬೋದು. ಈ ರೀತಿ ರೆಡಿ ಮಾಡಿಕೊಂಡಿರುವಂಥ ಒಂದು ಮಾಸ್ಕ್ ಏನಿರುತ್ತೆ, ಸೋಪ್ ಇಟ್ಟಿರುವಂಥ ಮಾಸ್ಕು, ಅದನ್ನು ನಾನು ಶೂನಲ್ಲಿ ಇಡ್ತಾ ಇದ್ದೀನಿ. ಡೈಲಿ ಹಾಕ್ಕೊಂಡು ಹೋಗ್ತಾರೆ ಮಕ್ಕಳು, ಸ್ಮೆಲ್ ಬರುತ್ತೆ. ಈಗ ಬಿಸಿಲಲ್ಲಿ ಇಡೋಣ ಅಂದರೆ ಬಿಸಿಲು ಸಹ ಇಲ್ಲ ಅಂತ ಅನ್ನೋ ಟೈಮಲ್ಲಿ ನೋಡಿ ಈ ರೀತಿ ನೀವು ಇಡ್ಬೋದು. ಇಲ್ಲ ಅಂತಂದರೆ ನೀವು ಮಕ್ಕಳು ಮನೆಗೆ ಬಂದ ತಕ್ಷಣವೇ ಆ ಶೂನಲ್ಲಿರುವಂಥ ಸಾಕ್ಸನ್ನು ರಿಮೂವ್ ಮಾಡಿ ಅದರೊಳಗಡೆ ಎರಡು ಶೂನಲ್ಲೂ ಅಡುಗೆ ಸೋಡಾನ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬಿಟ್ಟರು ಸಹ ಅದರಲ್ಲಿ ಬ್ಯಾಡ್ ಸ್ಮೆಲ್ ಎಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಹಾಕ್ಕೊಂಡು ಹೋದಾಗ ನಿಮಗೆ ಸ್ಮೆಲ್ ಇರೋದಿಲ್ಲ. ಈ ಎಲ್ಲ ಟಿಪ್ಗಳು ಏನಪ್ಪ ಅಂತಂದರೆ, ನಮಗೆ ಮಳೆಗಾಲದಲ್ಲಿ ಮನೆಯಿಂದ ಬರೋವಂಥ ಬ್ಯಾಡ್ ಸ್ಮೆಲ್ ಆಗಿರ್ಬೋದು, ಬಟ್ಟೆಗಳಿಂದ ಬರೋ ಬ್ಯಾಡ್ ಸ್ಮೆಲ್ ಆಗಿರ್ಬೋದು, ಕೆಲವೊಂದು ಕಡೆ ಬರೋವಂಥ ಬ್ಯಾಡ್ ಸ್ಮೆಲ್ಲನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಬೇರೆ ವಿಡಿಯೋಸ್ಗಳನ್ನು ಸಹ ನೋಡಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.